ಪುಂಡಲೀಕ ವರದೆ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ. ಪಂಡರಿನಾಥ ಮಹಾರಾಜರಿಗೆ ಜಯವಾಗಲಿ. ನಾನು ನಿಮಗೆ ಹೇಳಿದ್ದಕ್ಕೆ ನೀವೆಲ್ಲರೂ ನನ್ನ ಜಾಗಕ್ಕೆ ಬಂದಿದ್ದೀರಾ. ನಿಮ್ಗೆ ಬಹುಶಃ ಅನ್ಸಿರ್ಬಹುದು, ಈ ಭಜನೆ ಕೀರ್ತನೆ ಯಾಕೆ ಇಟ್ಕೊಂಡಿದ್ದಾರೆ, ಈ ಅನ್ನಸಂತರ್ಪಣೆ ಯಾಕೆ ಇಟ್ಕೊಂಡಿದ್ದಾರೆ, ನಿಮ್ಮೆಲ್ಲರನ್ನು ಇಲ್ಲಿಗೆ ಯಾಕೆ ಬರೋ ಕೇಳಿದ್ದೀನಿ ಅಂತ. ಅದು ಪಾಂಡುರಂಗನ ನಾಮಸ್ಮರಣೆ ಮಾಡೋದಕ್ಕೆ ಮತ್ತೆ ಜಗತ್ತಿನ ಒಡೆಯನ ನೆನಪು ಮಾಡ್ಕೋತಾ ಇರಿ ಅಂತ ಹೇಳೋದಕ್ಕೆ. ನೀವು ನಿಮ್ಮ ಸಂಸಾರ ಜೀವನದಲ್ಲಿ ಅದೆಷ್ಟರ ಮಟ್ಟಿಗೆ ತೊಡಗಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಅವನಿಗೋಸ್ಕರ ಸಮಯ ಕೊಡೋಕ್ಕೂ ಆಗ್ತಾ ಇಲ್ಲ. ದುಡ್ಡಿನ ಹಿಂದೆ ಓಡ್ತಾ ಇರ್ತೀರಾ, ನನ್ನದು ನಿನ್ನದು ಅಂತ ಕಿತ್ತಾಡ್ತಾ ಇರ್ತೀರಾ. ಇನ್ನು ದುಃಖ ಅಂತೂ ಮುಗಿಯೋದೇ ಇಲ್ಲ. ಒಂದು ಮುಗಿತಾ ಇದ್ದ ಹಾಗೆ ಇನ್ನೊಂದು ಶುರು ಆಗುತ್ತೆ. ಈ ಪರದಾಟ ಯಾವತ್ತೂ ಕೊನೆ ಆಗೋದಲ್ಲ. ಅದಕ್ಕೆ ಆ ಪಾಂಡುರಂಗನ ನಾಮಸ್ಮರಣೆ ಮಾಡ್ತಾ ಸಂತರು ಹೇಳಿರೋ 4 ಮಾತುಗಳನ್ನಾದ್ರೂ ಭಜನೆಯಲ್ಲಿ ಕೇಳಿ. ಇಲ್ಲಿರೋವಾಗ ಮನೆ ಕೆಲಸ ಎಲ್ಲ ಪಕ್ಕಕ್ಕಿಡಿ. ಭಕ್ತಿ ಭಾವನೆ ಅಂದ್ರೆ ಏನು ಅನ್ನೋದನ್ನ ಹೇಳಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ಸ್ವಂತ ಅನುಭವ ಬರಬೇಕು. ಮನಸ್ಸು ಆಚೆ ಈಚೆ ಹರಿದಾಡ್ತಾ ಚಂಚಲವಾಗಿರುತ್ತೆ. ಅದನ್ನ ಅದ್ಭಸ್ತಿಗೆ ತಂದು ಪಾಂಡುರಂಗನ ಚರಣದಲ್ಲಿ ಏಕೀಕರಿಸೋದು ನಿಮ್ ಕೈಲಿದೆ. ಇನ್ನು ನೀವು ಕೇಳ್ಬಹುದು ಈ ಭಕ್ತಿಯಿಂದ ಏನಾಗುತ್ತೆ ಅಂತ. ನಮ್ಮ ಹೊಟ್ಟೆಗೆ ಊಟದ ಅವಶ್ಯಕತೆ ಹೇಗಿರುತ್ತೋ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಆ ಭಗವಂತ ಇದ್ದಾನೆ. ಅವನು ಉಪವಾಸ ಇದ್ದಾನೆ. ಅವನನ್ನ ಭಕ್ತಿ ಭಾವನೆಯಿಂದ ಕರೆದರೆ ಆಗ ನಿಮ್ಮ ಕಡೆ ನೋಡ್ತಾನೆ ಅವನು. ಆಗ ನಿಮ್ಮ ಭಕ್ತಿ ಭಾವನೆ ಸಾಕಾರಗೊಳ್ಳುತ್ತೆ. ಮತ್ತೆ ಈ ಸಂಸಾರದ ಚಕ್ರದಲ್ಲಿ ನಿಮ್ಗೆ ಎಷ್ಟೇ ದುಃಖ ಬಂದ್ರು ಅಥವಾ ಎಷ್ಟೇ ನೋವು ಬಂದ್ರು ಕೂಡ ಅವನು ನಿಮ್ ಜೊತೆ ಇದ್ದು ನಿಮ್ ಕೈ ಹಿಡಿದು ನಡೆಸ್ತಾನೆ. ಹೇಳಿ ಪುಂಡಲೀಕ ವರದೆ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ. ಪಂಡರಿನಾಥ ಮಹಾರಾಜರಿಗೆ ಜಯವಾಗಲಿ. ಇವ್ರೆ ಶುರು ಮಾಡಿ. ಮಾಮ ಹೇಳ್ದಾಗೆ ಆಯ್ತು ನೋಡು. ನಾವಷ್ಟು ಜಾಗೃತವಾಗಿದ್ರು ಕಳ್ತನ ಆಯ್ತು, ಅನಾಹುತನೇ ಆಯ್ತು ಅನ್ಬೇಕು. ಈಗ ಮಾಮ ಏನ್ ಮಾಡ್ತಾರೋ ಯಾರಿಗ್ ಗೊತ್ತು. ಅಯ್ಯೋ ಅಳ್ಬೇಡ, ಏ ಅಳ್ಬೇಡ. ಅಯ್ಯೋ ನನ್ ಒಡವೆ ಕಳೆದು ಹೋಗಿದೆ, ನೀವ್ ಅಳ್ಬೇಡ ಅಂತಿದ್ದೀರಾ? ಆದ್ರೆ ನಾನು ಹೇಳಿದ್ದೆ ಅಲ್ವಾ ನಿನ್ಗೆ ಒಡವೆ ಹಾಕೋಬೇಡ ಒಡವೆ ಹಾಕೋಬೇಡ ಅಂತ? ಆದ್ರೆ ನನ್ನ ಮಾತು ಕೇಳಿದ್ಯಾ ನೀನು? ಇಷ್ಟೆಲ್ಲ ಆದ್ರೂ ಕೂಡ ನೀವು ನನ್ನನ್ನೇ ದೂರ್ತಾ ಇದ್ದೀರಾ ಅಲ್ವಾ? ದುರ್ಗಾ, ಇಷ್ಟೊಂದು ಜನರ ನಡುವೆ ನೀನು ಒಡವೆ ಯಾರು ಕದ್ದಿರಬಹುದು? ಅದಕ್ಕೆ ಈ ಕೆಲಸ ರಾತ್ರಿನೇ ಯಾರೋ ಮಾಡಿದ್ದಾರೆ. ಹಾ? ಓ ಅಕ್ಕ, ದೇವ್ರ ಕಾರ್ಯಕ್ರಮ ಇರೋದಿಲ್ಲಿ, ಬಂಗಾರದ ಒಡವೆ ಯಾಕೆ ಹಾಕೊಂಬರ್ಬೇಕಿತ್ತು? ಹೌದು. ಅಯ್ಯೋ ನೀವ್ ಎಲ್ರು ನನ್ನನ್ನೇ ದೂರ್ತಾ ಇದ್ದೀರಾ, ಆದ್ರೆ ಕಳ್ತನ ಆಗಿದ್ದು ನಿಮ್ ಮಂಟಪದಲ್ಲೇ ಅಲ್ವಾ? ಕೆಟ್ಟ ಜನರನ್ನೆಲ್ಲ ಯಾಕೆ ಕರಿಬೇಕಾಗಿತ್ತು ನೀವು? ಅಯ್ಯೋ ಯಾಕೆ ಈಗೆಲ್ಲ ಮಾತಾಡ್ತಾ ಇದ್ಯಾ? ನಿನ್ನ ನಾಲ್ಗೆ ಇತಿಮಿತಿ ಇದೆಯಾ ಇಲ್ವಾ? ನೋಡಿ, ನೀವು ಇವಳ ಮಾತನ್ನ ಮನ್ಸಿಗೆ ತಗೋಬೇಡಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನನಗ್ ನನ್ ಒಡವೆ ಬೇಕು ಅಂದ್ರೆ ಬೇಕು ಅಷ್ಟೇ. ಅಯ್ಯೋ ಅಕ್ಕ, ತಲೆ ಕೆಡ್ಸ್ಕೋಬೇಡಿ ನೀವು, ಮಾಮ ಏನಾದ್ರು ಮಾಡ್ತಾರೆ. ಯಾರೋ ಕಳ್ತನ ಮಾಡಿ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಇವರು ಹೇಳ್ತಾ ಇರೋದು ಸರಿಯಾಗಿದೆ. ಅದ್ಕೆ ನಿಮ್ಮ ಒಡವೆ ನಿಮ್ಗೆ ವಾಪಸ್ ಸಿಗುತ್ತೆ. ಹಾ, ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ನಾನು ನನ್ನ ತಲೆ ಚಚ್ಕೋತೀನಿ ಇಲ್ಲೇ. ಆ ಸುಮ್ನೆ ಹುಚ್ಚುಚ್ಚಾಗಿ ಏನೋ ಮಾತಾಡ್ಬೇಡ ನೀನು. ಅತ್ತಿಗೆ, ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾಯ್ತಾ? ಅಲ್ಲ ಅಣ್ಣ, ಅದೇ ವಿಷಯನ ಎಷ್ಟ್ ಸಾರಿ ಅಂತ ಮಾತಾಡೋದು. ತುಂಬಾ ದೊಡ್ಡ ಅನ್ಯಾಯ ಆಯ್ತು ನೋಡಿ ಅತ್ತಿಗೆ. ಅತ್ತಿಗೆ, ಎಷ್ಟು ತೊಲೆ ಇತ್ತು ಆ ಒಡವೆ? ಅಯ್ಯೋ ಏನಿಲ್ಲ ಅಂದ್ರು 6-7 ತೊಲೆ ಇತ್ತು ಗೊತ್ತಾ? ಗೋಪಾಲ್ ರಾವ್, ತುಂಬಾ ದೊಡ್ಡ ನಷ್ಟ ಆಯ್ತು ಅಂತ ಆಯ್ತು. ಅಯ್ಯೋ ನೀವ್ ಯಾಕೆ ಅವ್ರ ಗಾಯಕ್ಕೆ ಉಪ್ಪು ಸುರಿತಾ ಇದ್ದೀರಾ? ಏನ್ರಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಮಾಮ ಏನಾದ್ರು ಮಾಡ್ತಾರೆ. ಹಾ ಹೌದು, ಜನರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರಿಗೆ ಪರಮಾರ್ಥ ಸಿಗಲಿ ಅಂತ ಇಂತಹ ಕಾರ್ಯಕ್ರಮನ ನೆರವೇರಿಸ್ತಾ ಇರ್ತೀನಿ ನಾನು. ಆದರೆ ಆ ಕಲಿಯ ಪ್ರವೇಶ ಆಗಿ ಕಾರ್ಯಕ್ರಮ ಹಾಳಾಗುತ್ತೆ. ಆದರೂ ಕೈಗೆತ್ಕೊಂಡಿರೋ ಈ ಕೆಲಸವನ್ನು ನಾನು ಪೂರ್ಣಗೊಳಿಸ್ತೀನಿ. ಯಾರಾದ್ರೂ ಹೋಗಿ ಮಂಟಪಕ್ಕೆ ಎಲ್ರೂ ಬರೋಕೆ ಹೇಳಿ. ಇಲ್ಲಿ ಅನ್ನ ಸಂತರ್ಪಣೆ ಭಜನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಕಾರಣ ಇದೆ. ಈ ಊರಿಗೆ, ಈ ಪ್ರದೇಶಕ್ಕೆ, ಈ ಕಡೆಯ ಜನರಿಗೆ ಆಶೀರ್ವಾದ ಸಿಗ್ಲಿ ಅಂತ ಆ ಪಾಂಡುರಂಗನ ನಾಮಸ್ಮರಣೆ ಮಾಡ್ತಾ ಇದೀವಿ ಇಲ್ಲಿ.